ಕ್ಲಾಸ್ 10 ತಿಳಿ ಕನ್ನಡ ಕನ್ನಡ ದ್ವಿತಿ ಭಾಷೆ ಗದ್ಯ ಭಾಗ 1 ಒಣಮರದ ಗಿಳಿ. ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ, ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು ಬೇಡನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಬೇಡನ ಉಪಾಯವಾಗಿತ್ತು. ಪ್ರಶ್ನೆ 1, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ, ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು ಬೇಡನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಬೇಡನ ಉಪಾಯವಾಗಿತ್ತು. ಪ್ರಶ್ನೆ 2, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಉತ್ತರ, ಒಮ್ಮೆ ಒಂದು ಜಿಂಕೆಯನ್ನು ಬೇಡನು ಬೆನ್ನಟ್ಟಿದಾಗ ಅದು ಬಾಣದಿಂದ ತಪ್ಪಿಸಿಕೊಂಡು ದೂರ ಓಡಿತು, ಆದ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತು. ಪ್ರಶ್ನೆ 2, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಉತ್ತರ, ಒಮ್ಮೆ ಒಂದು ಜಿಂಕೆಯನ್ನು ಬೇಡನು ಬೆನ್ನಟ್ಟಿದಾಗ ಅದು ಬಾಣದಿಂದ ತಪ್ಪಿಸಿಕೊಂಡು ದೂರ ಓಡಿತು, ಆದ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತು. ಪ್ರಶ್ನೆ 3, ವಿಷದ ಬಾಣವು ತಗುಲಿದ್ದರಿಂದ ಪರಿಣಾಮವೇನು? ಉತ್ತರ, ವಿಷದ ಬಾಣ ಮರಕ್ಕೆ ತಗುಲಿದ್ದರಿಂದ ಮರವು ಒಣಗಿ ನಿಂತಿತು. ಪ್ರಶ್ನೆ 3, ವಿಷದ ಬಾಣವು ತಗುಲಿದ್ರಿಂದ ಪರಿಣಾಮವೇನು? ಉತ್ತರ, ವಿಷದ ಬಾಣವು ಮರಕ್ಕೆ ತಗುಲಿದ್ರಿಂದ ಮರವು ಒಣಗಿ ನಿಂತಿತು. ಪ್ರಶ್ನೆ 4, ಗಿಳಿಯನ್ನು ಕಂಡು ಇಂದ್ರನಿಗೆ ಅಚ್ಚರವಾದದ್ದು ಏಕೆ? ಉತ್ತರ, ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರಿಯನ್ನು ಬಿಟ್ಟು ಹೋಗದೆ ಅಲ್ಲೇ ವಾಸ ಮಾಡುತ್ತಿರುವುದನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಪ್ರಶ್ನೆ 4, ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಉತ್ತರ, ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರಿಯನ್ನು ಬಿಟ್ಟು ಹೋಗದೆ ಅಲ್ಲೇ ವಾಸ ಮಾಡುತ್ತಿರುವುದನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಪ್ರಶ್ನೆ 5, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ, ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ಪ್ರಶ್ನೆ 5, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ, ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ಪ್ರಶ್ನೆ 6, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಉತ್ತರ, ಗಿಳಿಯ ಬೇಕಾದ ವರವನ್ನು ಕೊಡುವುದರ ಮೂಲಕ ಇಂದ್ರನು ತನಗಾದ ಸಂತೋಷವನ್ನು ಪ್ರಕಟಿಸಿದನು. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಉತ್ತರ, ಗಿಳಿಯ ಬೇಕಾದ ವರವನ್ನು ಕೊಡುವುದರ ಮೂಲಕ ಇಂದ್ರನು ತನಗಾದ ಸಂತೋಷವನ್ನು ಪ್ರಕಟಿಸಿದನು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯ ನೀಡಿದ ಸಮರ್ಥನೆ ಏನು? ಉತ್ತರ, ಹಲವಾರು ವರ್ಷದಿಂದ ಮರ ತನಗೆ ಆಶ್ರಯ ಕೊಟ್ಟಿರುವುದಲ್ಲದೆ ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ್ದ ನೀಡಿದೆ, ನೆರಳು ನೀಡಿದೆ. ದುರದೃಷ್ಟದಿಂದ ಮರವನ್ನು ಈಗ ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಇಂಥ ಸ್ಥಿತಿಯಲ್ಲಿ ಮರವನ್ನು ಈಗ ಕೈಬಿಟ್ಟು ಬೇರೆ ಕಡೆ ಹೋಗಿ ಮರಕ್ಕೆ ಕೃತಜ್ಞನಾಗಲು ತನಗೆ ಇಷ್ಟವಿಲ್ಲವೆಂದು ಗಿಳಿ ಸಮರ್ಥಿಸಿಕೊಂಡಿತು. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯ ನೀಡಿದ ಸಮರ್ಥವೇನು? ಉತ್ತರ, ಹಲವಾರು ವರ್ಷದಿಂದ ಮರ ತನಗೆ ಆಶ್ರಯ ಕೊಟ್ಟಿರುವುದಲ್ಲದೆ ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ್ದ ನೀಡಿದೆ, ನೆರಳು ನೀಡಿದೆ. ದುರದೃಷ್ಟದಿಂದ ಮರವನ್ನು ಈಗ ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಇಂಥ ಸ್ಥಿತಿಯಲ್ಲಿ ಮರವನ್ನು ಈಗ ಕೈಬಿಟ್ಟು ಬೇರೆ ಕಡೆ ಹೋಗಿ ಮರಕ್ಕೆ ಕೃತಜ್ಞನಾಗಲು ತನಗೆ ಇಷ್ಟವಿಲ್ಲವೆಂದು ಗಿಳಿ ಸಮರ್ಥಿಸಿಕೊಂಡಿತು. ಪ್ರಶ್ನೆ 2, ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಉತ್ತರ, ಹಲವಾರು ವರ್ಷದಿಂದ ಆಶ್ರಯ ಕೊಟ್ಟವರಿಗೆ ದೂರದೃಷ್ಟ ಒಣಗಿದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞತೆ ಎನಿಸಿಕೊಳ್ಳುತ್ತಾರೆ. ಸುಖ ಸಂಪತ್ತು ಇರುವಾಗ ಜೊತೆಯಲ್ಲಿದ್ದು ದುರ್ಬರಗಳಲ್ಲಿ ಅವರಿಂದ ದೂರವಾಗುವುದು ಉಪಕಾರ ಸ್ಮರಣೆ ಮಾಡದೆ ಇರುವುದು ಸಾಮಾನ್ಯ ಲೋಕವರ್ತನೆಯಾಗಿದೆ. ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಹಲವಾರು ವರ್ಷದಿಂದ ಆಶ್ರಯ ಕೊಟ್ಟವರಿಗೆ ದೂರದೃಷ್ಟ ಒಣಗಿದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞತೆನಿಸಿಕೊಳ್ಳುತ್ತಾರೆ. ಸುಖ ಸಂಪತ್ತು ಇರುವಾಗ ಜೊತೆಯಲ್ಲಿದ್ದು ದುರ್ಬರಗಳಲ್ಲಿಯೇ ಅವರಿಂದ ದೂರವಾಗುವುದು ಉಪಕಾರ ಸ್ಮರಣೆ ಮಾಡದೆ ಇರುವುದು ಸಾಮಾನ್ಯ ಲೋಕವರ್ತನೆಯಾಗಿದೆ. ಪ್ರಶ್ನೆ 3, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಉತ್ತರ, ಗಿಳಿಯು ಇಂದ್ರನಲ್ಲಿ ತಾನು ವಾಸವಿರುವ ಈ ಮರವು ಮೊದಲಿನಂತೆ ಹಸುರಿನಿಂದ ಕಳಕಳಿಸುವಂತಾಗಬೇಕು, ಫಲ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ಮರವನ್ನು ದಯಪಾಲಿಸಬೇಕೆಂದು ವರವನ್ನು ಕೇಳಿತು. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಉತ್ತರ, ಗಿಳಿಯು ಇಂದ್ರನಲ್ಲಿ ತಾನು ವಾಸವಿರುವ ಈ ಮರವು ಮೊದಲಿನಂತೆ ಹಸುರಿನಿಂದ ಕಳಕಳಿಸುವಂತಾಗಬೇಕು, ಫಲ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ಮರವನ್ನು ದಯಪಾಲಿಸಬೇಕೆಂದು ವರವನ್ನು ಕೇಳಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 8
ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಗಿಳಿಯ ಪರಹಿತಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ? ಉತ್ತರ, ಬೇಟೆಗಾರನ ವಿಷದ ಬಾಣದ ಪ್ರಭಾವದಿಂದ ಮರವೊಂದು ಒಣಗಿ ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಅಲ್ಲಿ ಬಹುಕಾಲದಿಂದ ವಾಸ ಮಾಡುತ್ತಿದ್ದ ಗಿಳಿ ಒಂದು ಮರ ಒಣಗಿ ನಿಂತರೂ ಅದರ ಕೊಠರಿಯನ್ನು ಬಿಟ್ಟು ಹೋಗಲಿಲ್ಲ. ಇದನ್ನು ನೋಡಿದ ಇಂದ್ರನಿಗೆ ಆಶ್ಚರ್ಯವಾಗಿ ಗಿಳಿಯನ್ನು ಕರೆದು ಒಣ ಮರದಲ್ಲಿ ವಾಸ ಮಾಡಲು ಕಾರಣವೇನೆಂದು ಕೇಳಿದನು. ಆ ಗಿಳಿಯು ಹಲವಾರು ವರ್ಷದಿಂದ ಈ ಮರ ತನಗೆ ಆಶ್ರಯ ನೀಡಿ ಹಣ್ಣು ಕೊಟ್ಟು ಹಸಿರು ಬಣ್ಣದಿಂದ ಉದ್ದವನ್ನು ನೀಡಿದೆ. ಆದರೆ ದುರದೃಷ್ಟದಿಂದ ಅದನ್ನು ಬಡತನ, ರೋಗ ಕಿತ್ತು ತಿನ್ನುತ್ತಿವೆ. ಇಂತಹ ಸ್ಥಿತಿಯಲ್ಲಿ ಇದನ್ನು ಕೈಬಿಟ್ಟು ಹೋಗಿ ಮರಕ್ಕೆ ಕೃತಜ್ಞನಾಗಲು ಇಷ್ಟವಿಲ್ಲ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರಗಳಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು, ಇದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಎಂದಿತು. ಇದರಿಂದ ಇಂದ್ರನಿಗೆ ಬಹಳ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ. ಪ್ರಶ್ನೆ ಎರಡು, ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳೇನು? ಉತ್ತರ, ಪ್ರಸ್ತುತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞಾಭಾವವು ಮಾನವನ ವರ್ತನೆಗೆ ವಿರುದ್ಧವಾಗಿದೆ. ಪ್ರಕೃತಿಯನ್ನು ಪ್ರೀತಿಸಬೇಕು, ಹಸಿರಿನಿಂದ ಮನಸ್ಸಿಗೆ ಮುದ್ದು ನೀಡುವ ಮರಗಳನ್ನು ನಾಶಪಡಿಸುವಂತಹ ಕೆಟ್ಟ ಕೃತಿಯು ಎಸಗಬಾರದು. ಸುಖ ಸಂಪತ್ತಿನಲ್ಲಿ ಕಾಲದಲ್ಲಿ ಜೊತೆಗೆದ್ದವರಿಗೆ ದುರ್ಬರಗಳಿಂದ ಬಂದಾಗ ಅವರಿಂದ ದೂರವಾಗಬಾರದು. ಉಪಕಾರ ಸ್ಮರಣೆ ಇರಬೇಕು ಎನ್ನುವ ಗಿಳಿಯ ನಡತೆ ಲೋಕವರ್ತನೆ ವಿರುದ್ಧವಾದದ್ದು ಮನುಷ್ಯನ ಬದುಕಿಗೆ ಮಾದರಿಯಾಗುವಂತಹದ್ದು. ಈ ಗುಣವನ್ನು ಮಾನವನ ಕಲಿಯಬೇಕಾಗಿದೆ. ಸಂದರ್ಭದೊಂದಿಗೆ ವಿವರಿಸಿ. ಸಂದರ್ಭ ಒಂದು, ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಪ್ರಸ್ತಾವನೆ, ಈ ವಾಕ್ಯವನ್ನು ಅರ ಮಿತ್ರ ಅವರ ಬರೆದಿರುವ ಮಹಾಭಾರತ ಪಾತ್ರ ಪ್ರಸಂಗಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಇಂದ್ರನು ಒಣಗಿದ ಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ನೋಡಿ ಹೇಳಿದನು. ವಿವರಣೆ, ಯಾವುದೇ ಪಕ್ಷಿಗಳಾದರೂ ಹಸಿರಿನಿಂದ ಕೂಡಿದ ಹಣ್ಣು ಹೂಗಳಿಂದ ತುಂಬಿದ ದಟ್ಟವಾದ ಸುಂದರವಾದ ಮರದ ಮೇಲಿರುವುದು ಅಪೇಕ್ಷಿಸುತ್ತದೆ. ಆದರೆ ಆ ಗಿಳಿಯ ಒಂದೇ ಒಂದು ಎಲೆಯೂ ಇರದ ರೋಗಗ್ರಸ್ತೆ ಒಣಗಿದ ಮರದ ಮೇಲೆ ವಾಸವಾಗಿತ್ತು ಎಂಬುದು ಈ ವಾಕ್ಯದ ಸ್ವಾರಸ್ಯ. ವಿಶೇಷತೆ, ಗಿಳಿಯ ಕೃತಜ್ಞ ಮನೋಭಾವವನ್ನು ಲೇಖಕರು ಸರಳವಾದ ಭಾಷೆಯಲ್ಲಿ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಸಂದರ್ಭ ಎರಡು, ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. ಪ್ರಸ್ತಾವನೆ, ಈ ವಾಕ್ಯವನ್ನು ಅರ ಮಿತ್ರವರು ಬರೆದಿರುವ ಮಹಾಭಾರತ ಪಾತ್ರ ಪ್ರಸಂಗಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮೇಲಿನ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದ ಮಾತು. ವಿವರಣೆ, ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಪರಹಿತಕಾಂಕ್ಷಿಯಾಗಿರುವ ಗಿಳಿಯ ರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದನು. ಅದರ ಶ್ರದ್ಧೆಯನ್ನು ಮೆಚ್ಚಿ ಇಂದ್ರನು ಈ ಮೇಲಿನ ಮಾತನ್ನು ಗಿಳಿಗೆ ಹೇಳುತ್ತಾನೆ. ವಿಶೇಷತೆ, ಇದೊಂದು ನೀತಿಮುಕ್ತವಾದ ವಾಕ್ಯವಾಗಿದ್ದು ಸರಳವಾದ ಭಾಷೆಯಲ್ಲಿ ಇದರ ಅರ್ಥವನ್ನು ವಿವರಿಸಲಾಗಿದೆ. ಸಂದರ್ಭ ಎರಡು, ಅದರ ಈಗಿನ ಅವ್ಯವಸ್ಥೆಯನ್ನು ನಾನು ನೋಡಲಾರೆ. ಸಂದರ್ಭ ಮೂರು, ಪ್ರಸ್ತಾವನೆ, ಈ ವಾಕ್ಯವನ್ನು ಅರಾಮಿತ್ರವರು ಬರೆದಿರುವ ಮಹಾಭಾರತ ಪಾತ್ರ ಪ್ರಸಂಗಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಇಳಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮೇಲಿನ ಮಾತನ್ನು ಗಿಳಿ ಇಂದ್ರನಿಗೆ ಹೇಳಿದ ಮಾತು. ವಿವರಣೆ, ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಇದಕ್ಕೆ ಏನಾದರೂ ವರವನ್ನು ಕೇಳಬೇಕೆಂದು ಹೇಳಿದನು. ಆಗ ಗಿಳಿಯು ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ಕಳಕಳಿಸು, ಫಲಪುಷ್ಪ ಭಾರದಿಂದ ಬಿಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಸವ್ಯವಸ್ಥೆಯನ್ನು ನೋಡಲಾರೆ ಎಂದಿತು. ವಿಶೇಷತೆ, ಇದೊಂದು ನೀತಿಮುಕ್ತವಾದ ವಾಕ್ಯವಾಗಿದ್ದು
ಸರಳವಾದ ಭಾಷೆಯಲ್ಲಿ ಇದರ ಅರ್ಥವನ್ನು ವಿವರಿಸಲಾಗಿದೆ. ಭಾಷೆ ಅಭ್ಯಾಸ. ಮೊದಲಿನಿಂದೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಮುಂದೆದು ಆಶ್ರಯ, ಆಶ್ರಯ, ವರ್ಣ, ಬಣ್ಣ, ಉಪಕಾರ ಎರಡು, ಉಪಕಾರ, ಅಪಕಾರ, ಅದೃಷ್ಟ, ದುರಾದೃಷ್ಟ. ಮೂರು, ಗುರಿಯಾಗು, ಆಗಮ ಸಂಧಿ, ಪರಹಿತಕಾಂಕ್ಷಿ, ಸುವರ್ಣ ದೀರ್ಘ ಸಂಧಿ, ಜಿಂಕೆ ರೂಢನಾಮ, ಇಂದ್ರ ಅಂಕಿತನಾಮ. ಐದು, ಕೃತಜ್ಞತೆ, ಉಪಕಾರ ಸ್ಮರಣೆ, ಕೃತಜ್ಞತೆ, ಉಪಕಾರ ಸ್ಮರಣೆ ಇಲ್ಲದಿರುವುದು. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಬೆನ್ನು ಪ್ಲಸ್ ಅಟ್ಟು, ಬೆನ್ನಟ್ಟು, ಲೋಪಸಂಧಿ. ಬಾಣ ಪ್ಲಸ್ ಅನ್ನು, ಬಾಣವನ್ನು, ಒಕಾರಗಮ ಸಂಧಿ. ಕಾಶಿ ಪ್ಲಸ್ ಅಲ್ಲಿ, ಕಾಶಿಯಲ್ಲಿ, ಯಕಾರಾಗಮ ಸಂಧಿ. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ವಿವರಿಸಿ. ಒಂದು, ರಾಯ ರಾಜ, ವರ್ಷ ವರುಷ, ಸಿರಿ ಶ್ರೀ, ಜನ್ಮ ಜನುಮ, ಆಶ್ಚರ್ಯ ಅಚ್ಚಯ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದ ಬರೆಯಿರಿ. ರೋಗ ನಿರೋಗ, ಬಡತನ ಸಿರಿತನ, ಕೃತಜ್ಞ ಕೃತಜ್ಞ, ಫಲ ನಿಷ್ಫಲ, ಪರಹಿತ ಸ್ವಹಿತ. ಈ ಕೆಳಗಿನ ಪ್ರಶ್ನೆ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ. ಉಪಕಾರ, ಉಪಕಾರ ಮಾಡುವುದನ್ನು ಮಾನವನ ರೂಢಿಸಿಕೊಳ್ಳಬೇಕು. ಸ್ಮರಣೆ, ಮಕ್ಕಳು ದೇವರು ಸ್ಮರಣೆಯನ್ನು ಮಾಡಲು ಕಲಿಯಬೇಕು. ಪರಹಿತ, ನಾವು ಯಾವಾಗಲೂ ಇನ್ನೊಬ್ಬರ ಪರಹಿತವನ್ನು ಬಯಸಬೇಕು. ಕೃತಜ್ಞ, ನಾವು ಯಾವಾಗಲೂ ಹೆತ್ತವರಿಗೆ ಕೃತಜ್ಞರಾಗಬೇಕು. ಸಮೃದ್ಧಿ, ಲಾಲ್ ಬಾಗಿನ ಪುಷ್ಪ ಸಮೃದ್ಧಿ ಮನಸ್ಸಿಗೆ ಉದ್ದವನ್ನು ನೀಡುತ್ತದೆ. ಆಶ್ಚರ್ಯ, ನಾನು ನನ್ನ ಮನಸ್ಸಿನಲ್ಲಿ ದೇವರ ಪ್ರತ್ಯಕ್ಷೆಯನ್ನು ಕಂಡು ಆಶ್ಚರ್ಯಗೊಂಡೆನು. ಸಂಪಾದಿಸು, ನಾವು ನಮ್ಮ ಜೀವನದಲ್ಲಿ ಹಿರಿಯರಿಂದ ಹಾಗೂ ನಮ್ಮ ಸಹೋದರರಿಂದ ಪ್ರೀತಿಯನ್ನು ಸಂಪಾದಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ, ವಿಳಾಸ ಸೈನಿ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ ವಿಜಯಪುರ್. ಸಬ್ಮಿಷನ್ ಆರ್ ಓಪನ್ ಸಮ್ಮರ್ ವೆಕೇಷನ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. ಸೊ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, 10th ಕ್ಲಾಸ್, 9th ಕ್ಲಾಸ್, 7th ಕ್ಲಾಸ್, 8th ಕ್ಲಾಸ್, 7th ಕ್ಲಾಸ್, 6th ಕ್ಲಾಸ್, 5th ಕ್ಲಾಸ್, 4th ಕ್ಲಾಸ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನವೋದಯ ಸೈನಿ ಕಿತ್ತೂರ್, PUC plus second arts, commerce, science. All class coaching available. Expert Career Academy, ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ ವಿಜಯಪುರ್. ಅಡ್ಮಿಷನ್ ಆರ್ ಓಪನ್.